ಭ್ರಷ್ಟಾಚಾರ ರಹಿತ ಸರ್ಕಾರ ನಿರ್ಮಿಸುವುದು, ಭ್ರಷ್ಟಾಚಾರ ತಡೆಗಟ್ಟಲು ಇರುವ ಪರಿಣಾಮಕಾರಿ ಕಾನೂನು ಮಸೂದೆಯನ್ನು ವಿಧಾನಸಭೆಯಲ್ಲಿ ಮಂಡಿಸುವುದು, ಬೆಳಗಾವಿಯಲ್ಲಿ ಬೇಸಿಗೆ ಕಾಲದ ಆಡಳಿತಾತ್ಮಕ ರಾಜಧಾನಿ ಎಂದು ಘೋಷಿಸುವುದು ರಾಷ್ಟ್ರೀಯ ಆರಕ್ಷಕ ಮಂಚ್ನ ಮುಖ್ಯ ಉದ್ದೇಶವಾಗಿರುತ್ತದೆ ಎಂದು ಅಧ್ಯಕ್ಷರಾದ ಗೋಪಾಲ್ ಕೃಷ್ಣ ನಾಯಕ್ ರವರು ಹೊಸ ರಾಷ್ಟ್ರೀಯ ಆರಕ್ಷಕ ಮಂಚ್ ಉದ್ಘಾಟನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಿಳಿಸಿರುತ್ತಾರೆ. राष्ट्रीय उद्घाटन जोर चुपाड़ी राष्ट्रीय आरक्षक मंच नूत पक्ष लोकार्पण श्री गोपाल कृष्ण नायक सारथ्य राष्ट्रीय आरक्षक मंच पक्ष लोकार्पण राष्ट्रीय आरक्षक मंच ಉದ್ಘಾಟನೆಯಿಂದ ನಮ್ಮ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಲ್ಲಿ ನಮ್ಮಿಂದ ಆದಷ್ಟು ಅಳಿಲು ಸೇವೆಯನ್ನು ಮಾಡದೆ ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ. ಆದ್ದರಿಂದ ಈ ಒಂದು ರಾಮ್ ಅನ್ನುವ ಒಂದು ಸಂಘಟನೆಗೆ ನಮ್ಮಿಂದ ಆದಷ್ಟು ನಾವು ಸಹಕಾರ ಮಾಡಲೇಬೇಕಾದ ಅನಿವಾರ್ಯ ಮತ್ತು ಅಗತ್ಯತೆ ಇದೆ. ಯಾಕೆ ಅನಿವಾರ್ಯ ಅಂದರೆ ನಮ್ಮ ಸಂಸ್ಕೃತಿ ಹತ್ರ ಸಂಸ್ಕೃತಿಯ ಪ್ರಭಾವಕ್ಕೊಳಗಾಗಿ ಸಾವಿರಾರು ವರ್ಷಗಳ ಹಿಂದೆ ಬಂದಂತಹ ಪರಕೀಯರನ್ನು ಕೂಡ ನಾವು ಇಂದು ಅವಲಂಬಿತವಾಗಬೇಕಾದ್ರೆ ನಮ್ಮ ಸಂಸ್ಕೃತಿ ಎಷ್ಟು ಎಷ್ಟೋ ಬಾರಿ ಭಾರತದ ಮೇಲೆ ದಾಳಿಯಾದರೂ ಕೂಡ ಇನ್ನೂ ನಮ್ಮ ಸಂಸ್ಕೃತಿಯ ಬೇರುಗಳು ಬಲವಾಗಿವೆ ಅಂದರೆ ಅದೆಷ್ಟು ಆಳವಾಗಿ ಹೋಗಿರ್ಬೋದು, ಆ ಬೇರುಗಳು ಅದೆಷ್ಟು ಭದ್ರವಾಗಿರ್ಬೋದು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಒಂದೊಮ್ಮೆ ಅನಿಸದೆ ನಮ್ಮ ಸಂಸ್ಕೃತಿ ಎಲ್ಲಿ ಹೋಗ್ತಾ ಇದೆ, ನಮ್ಮ ಯುವಕರು ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ಅನಿಸೋದು ಸಹಜ. ಆದರೆ ಎಲ್ಲೂ ಹೋಗಿಲ್ಲ. ನಾವು ಅವರನ್ನು ವಿವೇಕಾನಂದರು ಹೇಳಿದ ಹಾಗೆ ಏಳಿ ಎದ್ದೇಳಿ ಸತ್ತಂತೆಹರನ ಬಡಿದೆಚ್ಚರಿಸು ಅಂತ ಕುವೆಂಪು ಹೇಳಿದ ಹಾಗೆ ನಮ್ಮ ಸುಪ್ತವಾಗಿ ನಮ್ಮ ಮನಸ್ಸಿನಲ್ಲಿದ್ದ ಭಾರತೀಯ ಸಂಸ್ಕೃತಿಯನ್ನು ನಾವು ತಟ್ಟಿ ಎಬ್ಬಿಸಬೇಕಾಗಿದೆ ಅಷ್ಟೇ. ನಾವು ಯಾವತ್ತಿದ್ರೂ ಭಾರತೀಯರೇ, ನಾವೆಲ್ಲರೂ ಭಾರತೀಯರೇ. ಇಂದಿನ ದಿನಗಳಲ್ಲಿ ಇವತ್ತು ರಾಮನವಮಿ, ರಾಮನವಮಿ ಇರ್ಬೋದು, ಅಂಬೇಡ್ಕರ್ ಜಯಂತಿ ಇರ್ಬೋದು, ಬಸವ ಜಯಂತಿ ಇರ್ಬೋದು, ಬುದ್ಧ ಜಯಂತಿ ಇರ್ಬೋದು, ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಆದರೆ ನನಗೆ ಕಾಣುವ ಪ್ರಶ್ನೆ ಒಂದೇ, ಆಚರಣೆಗೆ ಮಾತ್ರ ಸೀಮಿತವಾಗಿದೆಯೇ? ಬಹಳ ವಿಜೃಂಭಣೆಯಿಂದ ಆಚರಿಸ್ತೀವಿ. ಒಂದು ರಾಮನ ನಡೆ ನುಡಿಯನ್ನ, ಒಂದು ಅಂಬೇಡ್ಕರ್ ಹೇಳಿದ ಸಮಾನತೆ ಸಮನ್ವಯವನ್ನ ನಾವೇನಾದರೂ ಪಾಲಿಸಿದ್ರೆ ಬಹುಶಃ ಭಾರತ ದಿನದಿಂದ ದಿನಕ್ಕೆ ತನ್ನಿಂದ ತಾನೇ ಎದ್ದೇಳುತ್ತೆ ಮೇಲೆ. ಆದ್ದರಿಂದ ಆತ್ಮೀಯ ಯುವ ಜನರೇ, ನಾವು ಪ್ರಾಮಾಣಿಕವಾಗಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಂತ ಪ್ರಯತ್ನ ಮಾಡೋಣ. ಮೊದಲು ನಮ್ಮನ್ನ ನಾವು ಅಣಿ ಮಾಡ್ಕೊಳ್ಳೋಣ. ನಾವು ಹೇಗಿರ್ಬೇಕು, ನಮ್ಮ ಮನೆ ಹೇಗಿರ್ಬೇಕು, ನಮ್ಮ ಮನೆಯ ಮಕ್ಕಳು ಹೇಗೆ ಬೆಳಿಬೇಕು, ನಾವು ಹೇಗೆ ಭಾರತೀಯ ಕಲೆಗಳನ್ನ ಗೌರವಿಸಬೇಕು. ಯಾವುದೋ ಒಬ್ಬ ಪರಕೀಯರು ಬಂದು, ಪರದೇಶದಿಂದ ಬಂದವರು, ಫಾರಿನರ್ಸ್ ಬಂದು ಯೋಗ ಕಲಿತಾಗ ನಾವು ಯೋಗ ಕಲಿಯೋದಲ್ಲ. ನಮ್ಮ ಯೋಗದ ಮಹತ್ವ ನಾವು ಅರಿತವರಿಗೆ ಹೇಳ್ಕೊಡ್ಬೇಕು. ಯಾವುದೇ ಒಬ್ಬ ಸಿನಿಮಾ ತಾರೆ ಒಂದು ಆರೋಗ್ಯದ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗ ನಾವು ಫಾಲೋ ಮಾಡೋದಲ್ಲ. ನಮ್ಮ ಆಯುರ್ವೇದದ ಮಹತ್ವ, ನಮ್ಮ ಆಯುರ್ವೇದದ ಶಕ್ತಿ ನಮಗೆ ಗೊತ್ತಿರಬೇಕು. ನಾವು ಬೇರೆಯವರು ಹೇಳುವ ಜಾಗದಲ್ಲಿ ನಿಲ್ಲಬೇಕು. ಆಗ ಮಾತ್ರ ನಮ್ಮ ಸಂಸ್ಕೃತಿಯನ್ನು, ಸಂಸ್ಕೃತಿ ಇದೆ ನಮ್ಮಲ್ಲಿ, ಅದನ್ನು ಇನ್ನಷ್ಟು ಪ್ರಭಾವಶಾಲಿಯಾಗಿ ಬಳಸಲು ಸಾಧ್ಯ. ಆದ್ದರಿಂದ ನನ್ನ ಎಲ್ಲರಲ್ಲಿ ಕಳಕಳಿಯ ವಿನಂತಿ, ರಾಮನೇ ಆಗಲಿ, ಬುದ್ಧನೇ, ಅಂಬೇಡ್ಕರ್, ಬಸವ, ಎಲ್ಲರ ಒಂದೊಂದು ಮಾತುಗಳನ್ನು, ಕನಿಷ್ಠ ಒಂದೊಂದು ಮಾತುಗಳನ್ನು ನಾವು
ಶಂಕರಾಚಾರ್ಯರು ಹೇಳಿದ ಹಾಗೆ ಅಹಂ ಬ್ರಹ್ಮಾಸ್ಮಿ ನಾವು ಏನಾದರೂ ಅದೇ ದಾರಿಯಲ್ಲಿ ನಡೆಯಲು ಪ್ರಾರಂಭವಾಗಿದ್ದು ಸಹಜವಾಗಿ ನಮ್ಮ ಹಿಂದೆ ನಮ್ಮ ಕುಟುಂಬ ಕುಟುಂಬದ ಹಿಂದೆ ನಮ್ಮ ಸಮಾಜ ನಮ್ಮ ವರ್ಗ ಎಲ್ಲವೂ ನಮ್ಮ ಜೊತೆ ಬರುತ್ತದೆ ಆದ್ದರಿಂದ ನಾವು ತಯಾರಾಗೋಣ ನಾವು ಮೊದಲು ಸರಿಯಾಗೋಣ ನಮ್ಮನ್ನು ನೋಡಿ ನಾವೇ ಮಾಡೆಲ್ ಆಗೋಣ ನಮ್ಮನ್ನು ನೋಡಿ ಬೇರೆಯವರು ನಮ್ಮನ್ನು ಫಾಲೋ ಮಾಡೋದು ಕಲಿಯಲಿ ಅಷ್ಟರ ಮಟ್ಟಿಗೆ ನಾವು ಸಿದ್ಧರಾಗೋಣ ಅನ್ನುವ ಒಂದು ಕಳಕಳಿಯ ಮಾತಿನಿಂದ ನಮ್ಮ ಸಂಸ್ಕೃತಿಯನ್ನು ಮತ್ತೆ ಮತ್ತೆ ಅದರ ಒಂದು ಮಹತ್ವವನ್ನು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾ ನಾವು ಅದನ್ನು ಅನುಸರಿಸ್ತಾ ಅನುಸರಣೆ ಬಹಳ ಅಗತ್ಯ ರಾಮನ ಎಲ್ಲ ನಿಯಮಗಳನ್ನು ಪಾಲಿಸುತ್ತಾ ಯಾಕೆ ಹಿರಿಯರು ಹೇಳ್ತಾರೆ ಕೃಷ್ಣ ಅಂಚಲಿ ಮೈಸೂರಿನವನು. ಇವತ್ತಿನ ದಿವಸ ರಾಷ್ಟ್ರೀಯ ಆರಕ್ಷಕ ಮಂಚ್ ಎಂಬ ರಾಜಕೀಯ ಪಕ್ಷವನ್ನು ಇವತ್ತು ಉದ್ಘಾಟನೆಗೆ ನಾವು ಇವತ್ತು ಮೈಸೂರಿನ ಜಗನ್ಮೋಹನ ಅರಮನೆಗೆ ಬಂದಿದ್ದೇವೆ. ಇವತ್ತಿನ ದಿವಸ ಈ ಪಕ್ಷದ ಒಂದು ಉದ್ಘಾಟನೆಗೆ ಇವತ್ತಿನ ಈ ಪಕ್ಷವನ್ನು ಯಾಕೆ ಪ್ರಾರಂಭ ಮಾಡ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆದ್ದರಿಂದ ಈ ಹಿಂದಿನ ಏನು ನಮ್ಮ ರಾಷ್ಟ್ರೀಯ ಪಕ್ಷಗಳು ಅಥವಾ ಪ್ರಾದೇಶಿಕ ಪಕ್ಷಗಳಿದ್ದಾವೆ ಆ ಪಕ್ಷಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ, ನಮ್ಮ ಸಂವಿಧಾನವನ್ನು ನಮ್ಮ ಪ್ರಜಾತಂತ್ರವನ್ನು ಬುಡಮೇಲು ಮಾಡುವಂಥ ಒಂದು ಕೃತ್ಯಕ್ಕೆ ಕೈ ಹಾಕ್ಕೊಂಡಿದ್ದಾರೆ. ಈ ಎಲ್ಲ ಉದ್ದೇಶಗಳನ್ನು ನೋಡಿಕೊಂಡು ಇಲ್ಲ ಇಂಥದ್ದೊಂದು ಪಕ್ಷದ ಅಗತ್ಯ ಇದೆ, ಒಂದು ಸಂವಿಧಾನವನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡಬೇಕಿದೆ ಅಂತ ತಿಳ್ಕೊಂಡು ಇವತ್ತಿನ ದಿವಸ ನಾವು ಇವತ್ತು ರಾಷ್ಟ್ರೀಯ ಒಂದು ಆರಕ್ಷಕ ಮಂಚ್ ರಾಷ್ಟ್ರೀಯ ಆರಕ್ಷಕ ಮಂಚ್ ಪಕ್ಷವನ್ನು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಹೌದು, ಈ ಹಿಂದೆ ಒಂದು 6 ತಿಂಗಳ ಹಿಂದೆ ನಾವು ಪಕ್ಷವನ್ನು ಒಂದು ಘೋಷಣೆ ಮಾಡಿದ್ವಿ. ಅಂದರೆ
ಚಾಮುಂಡಿ ಬೆಟ್ಟದಲ್ಲಿ ಪಕ್ಷವನ್ನು ಘೋಷಣೆ ಮಾಡಿದ್ವಿ. ಈ 6 ತಿಂಗಳಲ್ಲಿ ನಾವು ಸಾಕಷ್ಟು ಬಾರಿ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದು ಸಾಕಷ್ಟು ಬಾರಿ ಹೋಗಿ ಬಂದರೂ ಸಹ ನಮ್ಮ ವಕೀಲರನ್ನು ಕರೆಸಿದ್ರು ಸಹ ಇದುವರೆಗೆ ರಿಜಿಸ್ಟರ್ ಆಗಿರಲಿಲ್ಲ. ಯುಗಾದಿಯಂದು ಬೆಳಗ್ಗೆ ನನಗೆ ರಿಜಿಸ್ಟ್ರೇಷನ್ ಆಯಿತು ಅಂತೇಳಿ ವೆಬ್ಸೈಟ್ನಲ್ಲಿ ಗೊತ್ತಾಯಿತು. ಮತ್ತು ನಮ್ಮ ವಕೀಲರು ಹೇಳಿದರು ರಿಜಿಸ್ಟ್ರೇಷನ್ ಆಗಿದೆ ಅಂತ. ಅಲ್ಲಿಂದ ಕೇವಲ ಈಗೊಂದು 10 ದಿವಸದ ದಿನದೊಳಗೆ ನಾವು ಇವತ್ತು ಇಲ್ಲಿ ಇನಾಗ್ರೇಷನ್ ಅಂದರೆ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಸದ್ಯದ ಯೋಜನೆ ಏನಿಲ್ಲ, ಆದರೆ ಅಭ್ಯರ್ಥಿಗಳು ಬಂದು ಸಮರ್ಥ ಅಭ್ಯರ್ಥಿಗಳು ಬರಬೇಕು, ಅಭ್ಯರ್ಥಿಗಳು ಕೇಳಬೇಕು, ನಮಗೆ ಸಿಂಬಲ್ ಬರಬೇಕು, ಇವೆಲ್ಲ ಇನ್ನೂ ಕೆಲಸಗಳು ಬಾಕಿ ಇದ್ದಾವೆ. ಅದು ಬಂದಾಗ ಏನು ಅಂತ ನೋಡಿ ಜಾಗೃತಿ. ಇದು ಹಿಂದೂಗಳು ಖಂಡಿತ ಹಿಂದೂಗಳಿಗೂ ಕೂಡ ಒಂದು ಮೆಸೇಜು ನಾವು ಕೊಡ್ತಾ ಇದ್ದೇವೆ. ಸರಿಯಾದ ರೀತಿಯಲ್ಲಿ ಕಾರ್ಯಗಳನ್ನು ನಿರ್ವಹಿಸಬೇಕು, ಮತ್ತು ಅವರ ಒಂದು ವಿಚಾರಧಾರೆಗಳನ್ನು ಮುಂದುವರಿಸ್ಕೊಂಡು ಹೋಗಬೇಕು, ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕು ಅನ್ನೋದನ್ನು ನಾವು ಇಲ್ಲ, ಖಂಡಿತ ಇಲ್ಲ. ಹೇಗಿಲ್ಲ ಅಂತ ಹೇಳಿದರೆ ನೀವು ನಾವೇನು ಹೇಳಬೇಕು, ನೀವೇ ಅದನ್ನು ಸ್ಪಷ್ಟಪಡಿಸಬೇಕು, ಯಾವ ರೀತಿ ಇದೆ ಅನ್ನೋದನ್ನು ನೀವು ಸ್ಪಷ್ಟಪಡಿಸಬೇಕು. ನಾವು ನೀವು ಆ ಪ್ರಶ್ನೆ ಕೇಳಿದರೆ ನಾನೇನು ಉತ್ತರ ಹೇಳಲಿಕ್ಕೆ ಆಗೋದಿಲ್ಲ. ಹೌದು, ಅಂದರೆ ಏನಾಗ್ತಾಯಿದೆ ಅಂತೇಳಿ, ಬೇರೆಯವರ ಮಯ ಆಗಿದೆ ಅನ್ನೋದಕ್ಕಿಂತ ಪ್ರತಿ ದಿವಸ ಹೊಸ ಧರ್ಮವನ್ನು ಹುಟ್ಟು ಹಾಕಬೇಕು ಅಂತೇಳಿ ಹೋರಾಟಗಳು ನಡೆಯೋದು. ಹೊಸದು ಹೊಸ ಹೊಸ ವಿಚಾರಗಳನ್ನು ಹಿಡಿದು, ಮೀಸಲಾತಿ ವಿಚಾರ ಇರ್ಬೋದು, ಇನ್ನೊಂದಿರ್ಬೋದು, ಪ್ರತಿ ಒಂದನ್ನು ಹೊಸ ಹೊಸ ವಿಚಾರಧಾರೆಗಳನ್ನು ತಂದು ಪ್ರತಿ ಒಂದು ಜಾತಿಗೂ ಕೂಡ ಅವ್ರದ್ದೇ ಆದ ಏನು ಹೇಳ್ತೇವೆ ಅವರ ಸಂಘವನ್ನು ಅಥವಾ ಸಂಘದ ಪ್ರಶ್ನೆ ಇಲ್ಲ, ಅಲ್ಲೇನು ಅವ್ರದ್ದೊಂದು ಏನು ಲಿಂಗಾಯತ ಧರ್ಮದ ಒಂದು ವಿಚಾರಗಳಿರ್ಬೋದು, ಇನ್ನೊಂದು ಯಾವುದೋ ಒಂದು ಜಾತಿ ಧರ್ಮದ ವಿಚಾರ ಇರ್ಬೋದು, ಪ್ರತಿ ಒಂದರೊಳಗೂ ಅವರವ್ರದ್ದೇ ಒಂದು ಏನು ಹೇಳ್ತೀವಿ ಅದಕ್ಕೊಂದು ಅಧ್ಯಕ್ಷರನ್ನು ನೇಮಕ ಮಾಡೋದು, ಅದಕ್ಕೆ ಸರ್ಕಾರದವರು ಅದಕ್ಕೆ ಸಪೋರ್ಟ್ ಮಾಡಿ ಕೊಡಿಸೋದು, ಹೀಗೆ ಸರ್ಕಾರದವರು ಅದಕ್ಕೆ ಸಪೋರ್ಟ್ ಮಾಡಿ ಕೊಡಿಸೋದು, ಹೀಗೆ ಎಲ್ಲರನ್ನೂ ಹೊಡೆದು ಹೊಡೆದು ಎಲ್ಲಿಗೆ ಕರ್ಕೊಂಡು ಹೋಗ್ತೀರಿ ತಾವು, ಎಲ್ಲಿಗೆ ಕರ್ಕೊಂಡು ಹೋಗ್ತೀರಿ? ನಾವಿನ್ನೊಂದು ಬಹುಶಃ ಈಗಾಗಲೇ ಒಂದು 30 ಪಂಗಡಗಳನ್ನು ಮಾಡಿಕೊಂಡಿದ್ದೇವೆ, ಇನ್ನೊಂದು ದಿವಸ ಇನ್ನೊಂದು 100 ಪಂಗಡಗಳನ್ನು ಮಾಡ್ಕೊಳ್ತೇವೆ. ಯಾಕಂದರೆ ಆಯಾ ಪಂಗಡದ್ದು ಬೆಂಬಲ ಪಡಿಬೇಕು ಅಂತೇಳಿ ಎಲ್ಲರೂ ಹಾತೊರಿತಾ ಇದ್ದಾರೆ. ನೀವು ಏನು ಮಾಡ್ತೀರಿ ಮುಂದೆ? ಒಂದು ಸರಿ 100 ಮಾಡ್ತೀರಿ, ಆಮೇಲೆ 200 ಮಾಡ್ತೀರಿ ಅಲ್ವಾ? ಈಗ ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತೀವಿ ಅಂತೇಳಿ ಹೊರಡಿಸ್ತಾ ಇದ್ದಾರೆ. ಇನ್ನು ಮುಂದೆ ಏನು ಮಾಡ್ತಾರೆ? ಗಂಡ ಹೆಂಡತಿ ಬೇರೆ ಬೇರೆ ಆದರೆ ಅವರಿಗೆ 2,000, ಇವರಿಗೆ 2,000 ಕೊಡ್ತೇವೆ ಅಂತೇಳಿ, ಅಂದರೆ ಕುಟುಂಬ ವ್ಯವಸ್ಥೆಯನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀರಿ ನೀವು? ಕುಟುಂಬ ವ್ಯವಸ್ಥೆಯನ್ನೇ ಬೇರೆ ಮಾಡ್ತಿದ್ದೀರಲ್ವಾ? ಇಲ್ಲಿ ತಮಾಷೆ ನೋಡುವಂಥದ್ದು ಏನೂ ಇಲ್ಲ, ಇಲ್ಲಿ ತಮಾಷೆ ಮಾಡುವಂಥದ್ದು ಏನೂ ಇಲ್ಲ. ಅಂದರೆ ನೀವು ಕುಟುಂಬ ವ್ಯವಸ್ಥೆಯನ್ನು ಬೇರೆ ಬೇರೆ ಮಾಡಲಿಕ್ಕೆ ಹೊರಟಿದ್ದೀರಿ ಇವತ್ತು ನೀವು. ಹಾಂ, ಕೆಲವರು ಹೇಳ್ತಾರೆ ಒಂದು ಜಾತಿಯ ಮಕ್ಕಳಿಗೆ ಸೀಮಿತವಾಗಿ ಟೂರ್ಗೆ ಕರ್ಕೊಂಡು ಹೋಗ್ತೇವೆ, ಅವ್ರಿಗೆ ಮಾತ್ರ ಅನ್ನ ಕೊಡ್ತೇವೆ, ಉಳಿದವ್ರು ಏನು ನೋಡೋದು ಶಾಲೆಗಳಲ್ಲಿ? ಆ ಮಕ್ಕಳಿಗೆ ಅನ್ನ ಕೊಡುವಾಗ ಬೇರೆ ಮಕ್ಕಳಿಗೆ ಏನು ನೋಡ್ತೀರಿ? ಹಾಂ, ಹಾಗೆಯೇ ಈಗ ಬೇರೆ ಮಕ್ಕಳಿಗೆ ಟೂರ್ ಕರ್ಕೊಂಡು ಹೋಗ್ತಾರೆ ಅಂತ ಒಂದು ಸರ್ಕಾರದವ್ರು ಹೇಳಿದ್ರು, ಅವ್ರಿಗೆ ಟೂರ್ ಕರ್ಕೊಂಡು ಹೋಗಿದ್ರೆ ಬೇರೆ ಮಕ್ಕಳು ಏನು ಮಾಡಿದ್ದಾರೆ? ಅದು ಯಾವುದೇ ಜಾತಿ ಧರ್ಮ ಇರ್ಬೋದು, ಮಕ್ಕಳು ಏನು ಮಾಡಿದ್ದಾರೆ ಅಲ್ವಾ? ಅದನ್ನೆಲ್ಲ ನಾವು ಯೋಚನೆ ಮಾಡಬೇಕಾಗಿದೆ. ಯಾವ ಕಾರ್ಯಕ್ರಮಗಳನ್ನು ಸಮರ್ಪಕವಾಗಿ ಹಾಕಬೇಕು ಅನ್ನೋದನ್ನು ಮೊದಲು ಯೋಚನೆ ಮಾಡಬೇಕಾಗಿದೆ. ಖಂಡಿತ ಇರುತ್ತೆ. ಈಗ ಸದ್ಯದಲ್ಲಿ ಈಗ ತಾನೇ ಪ್ರಾರಂಭ ಆಗ್ತಾ ಇದ್ದೇವೆ, ಇವತ್ತು ಕೂಸು ಹುಡ್ತಾ ಇದೆ. ನೋಡಬೇಕು ಯಾವ್ಯಾವುದು ನಮಗೆ ಲೀಡ್ಸ್ ಬರ್ತದೆ, ಯಾರು ನಮ್ಮ ದೇಶದ ಸಂವಿಧಾನಕ್ಕೆ ಗೌರವ ಕೊಟ್ಟು ನಮ್ಮ ರಾಷ್ಟ್ರದ ಧ್ವಜಕ್ಕೆ ಗೌರವ ಕೊಟ್ಟು ಬರ್ತಾರೆ ಅವರಿಗೆಲ್ಲ ಅವಕಾಶ ಖಂಡಿತ ಇದೆ. ಖಂಡಿತ ಹೇಳ್ಬೋದು, ಯಾಕಿಲ್ಲ, ಖಂಡಿತ ಹೇಳ್ಬೋದು. ಖಂಡಿತ ಖಂಡಿತ ಅವಕಾಶ ಇದೆ, ಖಂಡಿತ ಅವಕಾಶ ಇದೆ. ರಾಮ ಯಾವತ್ತಾದರೂ ಹೊಡೆದಾಡಿದಾರಾ? ರಾಮ ಯಾವತ್ತಾದರೂ ಹೊಡೆದಾಡಿದಾರಾ? ಹೊಡೆದಾಡಿದ್ರೆ ಹೇಳಿ. ಖಂಡಿತ ಹೌದು, ನಮಗೆ ಸಿಕ್ಕ ಅವಕಾಶ ಇದೊಂದು. ಯಾಕೆಂದರೆ ಯುಗಾದಿಯಿಂದ ಬರೀ 9 ದಿವಸ ಆಗಿರೋದು ನಮಗೆ, ಹಾಗಾಗಿ ನಮಗೆ ಸಿಕ್ಕ ಅವಕಾಶ ಆ ದಿವಸವನ್ನು ನಾವು ಬಳಸ್ಕೊಂಡಿದ್ದೇವೆ. ಇನ್ನೂ ಜಾಗೃತಿ ಬಳಸಬೇಕು. ಸರಿ ಇದೆ ನಿಮ್ಮ ಅಭಿಪ್ರಾಯ. ಗೋಪಾಲಕೃಷ್ಣ ನಾಯಕ್ ಏನಾಗಿದೆ? ಗೋಪಾಲಕೃಷ್ಣ ನಾಯಕ್ ಏನಾಗಿದ್ದೀರಾ? ಪ್ರೆಸಿಡೆಂಟ್ ಅಧ್ಯಕ್ಷರಾಗಿದ್ದೀರಾ?